ಯಾವುದೇ ರೀತಿಯ ಸಂಘಟನೆಗಳು ಇಲ್ಲಿಲ್ಲ. ಅದ್ರ ಜೊತೆಗೆ ಇವತ್ತು ಒಂದು ಲೋಕಸಭಾ ಚುನಾವಣೆ ಆದ್ರೆ ಕೇವಲ ಒಂದ್ ಮಂತ್ ಅಲ್ಲಿ ರಿಸಲ್ಟ್ ಬರುತ್ತೆ, ಒಂದು ವಿಧಾನಸಭಾ ಚುನಾವಣೆ ಆದ್ರೆ ಒಂದ್ ಮಂತ್ ಅಲ್ಲಿ ರಿಸಲ್ಟ್ ಬರುತ್ತೆ. ನಾವು ಬರೆದಂತ ಪಿ ಎಸ್ ಐಗಳು, ನಾವು ಬರೆದಂತ ಐ ಎ ಎಸ್ ಐ ಪಿ ಎಸ್ ಎಕ್ಸಾಮ್ಗಳು, ನಾವು ಬರೆದಂತ ಸೆಮಿಸ್ಟರ್ ಎಕ್ಸಾಮ್ಗಳು ಮೂರ್ ತಿಂಗಳಾದ್ರೂ ಏಳು ತಿಂಗಳಾದ್ರೂ ರಿಸಲ್ಟ್ ಬರೋದಿಲ್ಲ, ಅದೇನು ಅಂತ ಕೇಳಲಿಕ್ಕೆ ಯಾರಿಗೂ ಗೊತ್ತಿಲ್ಲ. ಅದ್ರ ಜೊತೆಗೆ ನಾವೆಲ್ಲರೂ ವಿದ್ಯಾವಂತರಿದ್ದೀವಿ, ಇಲ್ಲಿ ಪ್ರೊಫೆಸರ್ಸ್ ಗಳಿದ್ದಾರೆ, ಇಲ್ಲಿ ವರ್ಕ್ ಸ್ಟಾಪ್ ಇದೆ, ವಿಶ್ವವಿದ್ಯಾಲಯ ದೊಡ್ಡ ಹಗಳಗಳಾಗ್ತಿದೆ, ಕೇಳೋರು ಯಾರು ಇಲ್ಲ. ಯಾರು ಕೇಳಕ್ ಹೋಗ್ತಾರೆ, ಅವ್ರನ್ನ ದೂಷಿಸ್ತಾರೆ, ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಸೊ ನೀವೆಲ್ಲರೂ ಸೇರಿದೀರಾ, ನಿನ್ನೆ ಆಗಿರೋ ಘಟನೆ ಬಗ್ಗೆ ಗೊತ್ತಿದೆ, ಏನಕ್ಕಾಗಿದೆ ಅಂತಾನು ಗೊತ್ತಿದೆ, ಇವತ್ತು ನಾವೇನಕ್ಕೆ ಮಾಡ್ತಾ ಇದೀವಿ ಅಂತಾನು ಗೊತ್ತಿದೆ. ಸೊ ನೀವೆಲ್ಲರೂ ಸೇರಿದ್ರೆ ನಾವು ಬದಲಾವಣೆ ಮಾಡ್ಬೋದು, ವಿದ್ಯಾರ್ಥಿಗಳು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಸರಿನಾ? ಬದಲಾವಣೆ ಆಗುತ್ತೆ, ಆ ತಮ್ಮಿಂದಿನ ಬದಲಾವಣೆ ಆಗುತ್ತೆ. ರೀಫಂಡು ಮತ್ತು ಬಿಲ್ಡಿಂಗು ಬಿಲ್ಡಿಂಗ್ ಬಗ್ಗೆ ಆಲ್ರೆಡಿ ನಾನೆಲ್ಲ ನೋಡಿದ್ದೀನಿ, ಆಲ್ರೆಡಿ ವರ್ಕು ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಇನ್ನು ವಿತಿನ್ ಒನ್ ಮಂತ್ ಒಳಗಡೆ ಎಲ್ಲ ಹಾಸ್ಪಿಟಲ್ಸನ್ನು ಸುಚಿಸಿ ಬರ್ತೀವಿ, ಮತ್ತು ಊಟಕ್ಕೂ ಹೈಜೀನಿಕ್ ಬಗ್ಗೆನೂ ಕೇರ್ ತಗೊಳ್ಳೋದ್ರ ಬಗ್ಗೆ ನಾವು ಅವಾಗವಾಗ ಸೂಪರ್ವಿಷನ್ ಮಾಡ್ತೀವಿ. ಎವ್ರಿ ಮಂತ್ ನಾನು ಮೀಟಿಂಗ್ ಮಾಡ್ತಾ ಇದ್ದೀನಿ ಹಾಸ್ಪಿಟಲ್ ವಾರ್ಡನ್ಗಳು, ಈ ಸಮಸ್ಯೆಗಳನ್ನ ಡಿಸ್ಕಷನ್ ಮಾಡಿ ಇದು ಮುಗುತ್ತಂತ್ರ ಇಮಿಡಿಯೇಟಾಗಿ ನಾನು ಇವನ್ನೆಲ್ಲ ಕರೆದು ಅದ್ರ ಬಗ್ಗೆ ಫಸ್ಟ್ ಒಂದು ಇವತ್ತೇ ಮೀಟಿಂಗ್ ಮಾಡ್ಕೊಂಡು ಅದ್ರ ಬಗ್ಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ಯಾರಾದರೂ ಬಂದು ಅಧಿಕಾರಿಗಳು ನಾನು ಅವ್ರಿಗೆ ಹೇಳ್ತೀನಿ. ಹಾಸ್ಪಿಟಲ್ಸ್ ಬಗ್ಗೆ ಇಮಿಡಿಯೇಟ್ಲಿ ಈಗ ಇದು ನನ್ನ ಗಮನಕ್ಕೂ ಬಂದಿದೆ, ಹಾಸ್ಪಿಟಲ್ಸಲ್ಲಿ ಒಬ್ಬರು ಮೆಡಿಕಲ್ ಆಫೀಸರ್ಸ್ನ ಅಪಾಯಿಂಟ್ ಮಾಡೋದಕ್ಕೆ ಡೆಪ್ಯುಟೇಷನ್ ಮಾಡೋದಕ್ಕೆ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೀವಿ ಡಿ ಎಚ್ ಓ ಹತ್ರ. ಆದಷ್ಟು ಬೇಗ ಒಬ್ಬ ಅಪಾಯಿಂಟ್ಮೆಂಟ್ ಒಬ್ಬ ಮೆಡಿಕಲ್ ಆಫೀಸರ್ನ ಇಲ್ಲೇ ಫುಲ್ ಟೈಮಲ್ಲಿ ಮಾಡೋದಕ್ಕೆ ನಾನು ಡೆಪ್ಯುಟೇಷನ್ ಫುಲ್ ಟೈಮಲ್ಲಿ ಆಗೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಮತ್ತು ಈಗೇನು ಸರಿ ನೋಡಲ್ಲ, ಟೆನ್ಷನ್ ನಮ್ಮನ್ನು ಬಿಟ್ಟು ನೋಡೋದಿಲ್ಲ, ಮತ್ತು ಮೊಬೈಲ್ ನೋಡಿಬಿಟ್ಟು ನಮಗೆ ಟ್ಯೂಷನ್ ಮಾತ್ರ ಬರ್ಕೊಡ್ತಾರೆ ಅಂತ ಹೇಳ್ತಾ ಇರೋದು. ಅದು ಏನಾದರೂ ನಾನು ಕಂಡು ಬಂದರೆ ಇಮಿಡಿಯೇಟ್ಲಿ ಸೀರಿಯಸ್ ಆ್ಯಕ್ಷನ್ ಅಗೇನಿಸ್ಲಿ ಅವ್ರ ಕೆಲಸದಿಂದ ತೆಗೆದಾಕೊಂಡು ಬೇರೆಯವ್ರನ್ನ ವ್ಯವಸ್ಥೆ ಮಾಡಲಿಕ್ಕೆ ಮಾಡ್ತೀನಿ. ಈ ಫೈಂಡ್ ಇದೆಲ್ಲ ನೀವು ಹೇಳಿರೋದೆಲ್ಲ ಕರೆಕ್ಟಾಗಿ ನನಗೆ ನನ್ನ ವೆರಿಫೈ ಮಾಡ್ತೀನಿ. ಮತ್ತೆ ಆದರೆ ನೋ ಮೋರ್ ಟೈಮ್ ಐ ವಿಲ್ ಚೇಂಜ್ ಇಟ್, ನಾನು ಪ್ಲೇಸಲ್ಲಿ ನೋಬರ್ನ ಹಾಕ್ಕೊಡ್ತೀನಿ ಅಂತ ಹೇಳ್ಕೊಡ್ತೀನಿ. ಕೆಮಿಕಲ್ದು ನಾನು ಇದಾರ ಕೆಮಿಕಲ್ದು ನಿಮಗೆ ಸ್ಕೇರ್ಸಿಟಿ ಆಗದೆ ರೀತಿಲಿ ಟಾಸ್ ಮಾಡಿದ್ವಿ, ಎರಡು ತರ್ತಿದ್ವಿ. ಮತ್ತು ಏನಾದರೂ ಆ ಥರ ಇನ್ನೊಂದು ಶಾರ್ಟೇಜ್ ಅಂತ ಬಂದರೆ ಅದನ್ನು ಬಂದ ರೀತಿಲಿ ನಾನು ಅದನ್ನು ಇಮಿಡಿಯೇಟಾಗಿ ಈಗ ಅದೇ ಸ್ಟಾಕ್ ಮಾಡಿದ್ದೀವಿ. ಮತ್ತು ಇದನ್ನು ಶಾರ್ಟೇಜ್ ಆಗಿರ್ತೀವಿ ನಾವು ನೋಡ್ಕೊಳ್ತೀವಿ ನಾವು. ಮತ್ತು SSC ಸ್ಕಾಲರ್ಶಿಪ್ ಬಗ್ಗೆ ನಾವು ಲಾಸ್ಟ್ ಟೈಮಲ್ಲಿ ಒಂದು ಯಾರು ಆಗಲಿಲ್ಲ, ಹಾಗಾಗಿ ನಾವೆಲ್ಲ ಸೀರೆ ಅದನ್ನು ಗೌರ್ಮೆಂಟ್ ಹತ್ರ ಮಾತಾಡಿದ್ವಿ, ಅಪ್ಲೋಡ್ ಮಾಡೋಕ್ಕೆ ಮಾಡ್ತಿದ್ದೀವಿ ಆಲ್ರೆಡಿ. ಈಗ ಯಾರು ಸ್ಕಾಲರ್ಶಿಪ್ ಕೆಲವೊಂದು UCMS ಪ್ರಾಬ್ಲಮ್ಸ್ ಸಬ್ಮಿಟ್ ಮಾಡಿಲ್ಲ, ಹಾಗಾಗಿ ನಾವು ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಗೌರ್ಮೆಂಟ್ ಹತ್ರ ಇದ್ದೀವಿ. ನಮ್ಮ ಕಮಿಷನರ್ ನಮ್ಮ ದಯಾನಂದ ಅವ್ರ ಮಾತಾಡಿದ್ವಿ, UCMS ಪ್ರಾಬ್ಲಮಿಂದ ಸ್ಟೂಡೆಂಟ್ಸು ಸಬ್ಮಿಟ್ ಮಾಡೋಕ್ಕಾಗಿಲ್ಲ, ಒಂದು ಟೈಮ್ ಎಕ್ಸ್ಟೆನ್ಷನ್ ಮಾಡಿಕೊಡಿ, ಅದನ್ನ ನಾವು ಸಬ್ಮಿಟ್ ಮಾಡ್ತೀವಿ. ಫಸ್ಟ್ ಬಂದ್ರೆ ಫಸ್ಟ್ ಕೊಡಿ, ನಮ್ಗೆ ಬೇಕಾದ್ರೆ ಒಂದು ಡೇಟ್ ಅದೇ ಕೊಡಿ ಅಂತ ಹೇಳಿದ್ದೀನಿ. ಅದಕ್ಕೊಂದು ಲೆಟರ್ನ ನಾನು ಇವತ್ತು ಕಳಿಸ್ತಾ ಇದ್ದೀವಿ, ಆಲ್ರೆಡಿ ನಿನ್ನೆ ಡಿಸ್ಕಷನ್ ಮಾಡಿದ್ದೀವಿ ಇದ್ರ ಬಗ್ಗೆ. ಡಿಪಾರ್ಟ್ಮೆಂಟ್ ಎಲ್ಲ 100% ವಿಸಿಟ್ ಮಾಡ್ತಾ ಇದ್ದೀವಿ. ಈಗ ಡಿಪಾರ್ಟ್ಮೆಂಟಲ್ಲಿ ಫ್ಯಾನು ಮತ್ತು ಟೇಬಲ್ಸು ಮತ್ತು ಫ್ಯಾನ್ ಫೆಸಿಲಿಟೀಸ್ ಮತ್ತು ಸ್ಪೀಡ್ ಎಲ್ಲ ಇರೋದನ್ನು ನಾವೀಗ ಎಲ್ಲ ಡಿಸ್ಕಷನ್ ಮಾಡಿ ನಾನು ಮೀಟ್ ಮಾಡಿ ಎಲ್ಲ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಷನ್ ಮಾಡಿ ಅದೇನಾಗಿದೆ ಅದನ್ನು ರಿಪೇರಿಯನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತೀನಿ ಅದನ್ನು. ಇನ್ನೂ ಉಳಿಕೆ ಬೇರೆ ವಿಚಾರಗಳಿದ್ದಾವೆ, ನನಗೆ ಮಾತಾಡೋಕೆ ಅರ್ಥ ಇಲ್ಲ. ಅದು ನನ್ನ ಗಮನಕ್ಕೆ ಬಂದಿದೆ, ನೀವು ಹೇಳಿದ ವಿಚಾರಗಳು ಬಿಟ್ಟು ಬೇರೆ ವಿಚಾರಗಳು ನನ್ನ ಗಮನದಲ್ಲಿದ್ದಾವೆ, ಅವನ್ನು ಸಹ ನಾವು ಮಾತಾಡ್ತೀವಿ. ಸಹ್ಯಾದ್ರಿ ಉತ್ಸವವನ್ನು ಮಾಡ್ತೀವಿ, ಮತ್ತು ಇಂಟರ್ ಕಾಲೇಜ್ ಸ್ಪೋರ್ಟ್ಸ್ ಮಾಡೋದಕ್ಕೆ ಆಲ್ರೆಡಿ ನಾನು ಲೈಟ್ ಪುಟಪ್ ಮಾಡಿದ್ದೀನಿ.
ಮತ್ತೆ ಅಪ್ರೂವ್ ಆಗಿದೆ ಹೇಳೋದು. ಸಹ್ಯಾದ್ರಿ ಉತ್ಸವವನ್ನು ಮಾಡೇ ಮಾಡಬೇಕು ಅಂತ ಪಕ್ಷದ ಬಂದಾಗ ಹೇಳಿದ್ರೆ ಆ ಉತ್ಸವವನ್ನು ಈ ಸರಿ ನಾವು ಮಾಡ್ಕೊಡ್ತೀವಿ. ಸರ್, ಇದೆಷ್ಟು ದಿನದೊಳಗೆ?